ಐ ಫ್ರೆಂಡ್ಸ್ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ರೀತಿ ಆಗುತ್ತೆ ಅಂತ. ಇದೀಗ ಸಂಗೀತ್ ಅವರು ಆಸ್ಪತ್ರೆಗೆ ಸೇರಿದ್ದಾರೆ, ಏನಕ್ಕೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆನ್ನೆ ಒಂದು ಕೊನೆ ಹಂತದಲ್ಲಿ ಗಂಧರ್ವರು ರಾಕ್ಷಸರಾಗಿ ಬದಲಾಗ್ತಾರೆ, ಅಂದರೆ ಅದಲು ಬದಲಾಗುತ್ತೆ. ಇದೀಗ ರಾಕ್ಷಸರಾಗಿದ್ದಾರೆ ವಿನಯ್ ನಮ್ರತ ಟೀಮ್, ಗಂಧರ್ವರಾಗಿದ್ದಾರೆ ಸಂಗೀತ ಮತ್ತು ಕಾರ್ತಿಕ್ ಅವರ ಟೀಮ್. ಇದೀಗ ವಿನಯ್ ಟೀಮ್ ಹೇಳಿದಾಗೆ ಸಂಗೀತ ಟೀಮ್ ಕೇಳಲೇಬೇಕು. ತುಂಬಾ ಶಿಕ್ಷೆಗಳನ್ನು ಕೊಡುವುದು, ಅಟ್ಟಹಾಸ ಮೆರೆಯುವುದು, ಏನನ್ನು ಮಾಡಿಸುವುದು ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ. ಸೊ ಇದರ ಪರಿಣಾಮ ಆಸ್ಪತ್ರೆಗೆ ಸೇರುವಂತಾಗಿದೆ ಸಂಗೀತ ಅವರು. ಹೌದು, ಸೋಪ್ ನೀರನ್ನು ಹಾಕ್ತಾರೆ, ಅದರಿಂದ ಉಸಿರಾಟದ ಸಮಸ್ಯೆ ಎದುರಾಗಿದೆ ಸಂಗೀತ ಅವರಿಗೆ. ಕೂಡಲೇ ಅವರನ್ನು ಆಸ್ಪತ್ರೆಗೆ ಸೇರಿಸಿದ್ದಾರೆ. ಹೌದು, ಬಿಗ್ ಬಾಸ್ ಮನೆ ಮಂದಿಗೆ ಎಲ್ಲರನ್ನೂ ಕೂಡ ಒಳಗಡೆ ಹೋಗುವಂತೆ ಸೂಚನೆ ನೀಡ್ತಾರೆ ಬಿಗ್ ಬಾಸ್. ನಂತರದಲ್ಲಿ ಹೊರಗಡೆಯಿಂದ ಬಿಗ್ ಬಾಸ್ ಟೀಮ್ ಮಾಡ್ತಾರೆ, ಸಂಗೀತ ಅವರನ್ನ ಇಮಿಡಿಯೇಟ್ ಕರ್ಕೊಂಡು ಹೋಗ್ತಾರೆ ಮುಖ್ಯ ದ್ವಾರದಿಂದ. ಸೊ ಇನ್ನು 2 ದಿನಗಳ ಕಾಲ ಸಂಗೀತ ಅವರು ರೆಸ್ಟ್ನಲ್ಲಿ ಇರ್ತಾರಂತೆ, ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸ್ಕೊಳ್ಳೋದಿಲ್ವಂತೆ, ಬಿಗ್ ಬಾಸ್ ಮನೆಗೆ ಬರೋದಿಲ್ವಂತೆ. 2 ದಿನದ ಬಳಿಕ ಮತ್ತೊಮ್ಮೆ ಬಿಗ್ ಬಾಸ್ಗೆ ಬರ್ತಾರಂತೆ ಸಂಗೀತ ಅವರು. ಈ ರೀತಿಯ ಒಂದು ಸಮಸ್ಯೆ ಎದುರಾಗಿದೆ. ಸೊ ಆಟವನ್ನು ತುಂಬಾ ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿದ್ದಾರೆ, ಜೊತೆಗೆ ಫಿಸಿಕಲ್ ಆಗಿಯೂ ಕೂಡ ಆಡ್ತಾರೆ. ವಿನಯ್ ಟೀಮ್ ಮಾಡಿದ ಎಡವಟ್ಟು ಇದು, ಮಿತಿ ಮೀರಿ ಆಟ ಆಡ್ತಿದ್ದಾರೆ. ಸೊ ಈ ರೀತಿ ಆಗೋಗಿದೆ ಸಂಗೀತ ಅವರಿಗೆ. ಸಂಗೀತ ಅವರಿಗೆ ಈ ರೀತಿಯ ಒಂದು ಸಮಸ್ಯೆ ಆದ ಕಾರಣ ಇಮಿಡಿಯೇಟ್ ಅವರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಸೊ ಕಾದು ನೋಡೋಣ, ಸಂಗೀತ ಅವರು ಬೇಗ ಗುಣಮುಖರಾಗಲಿ, ಮತ್ತೊಮ್ಮೆ ಆಟವಾಡಲಿ, ಮುಂದೆ ಏನಾಗುತ್ತೆ ಅಂತ ನೋಡೋಣ.